Hi and welcome back to my YouTube channel. ಇವತ್ತು ನಾನು ಹಿಂಗೆ ಕುಂದಾಪುರಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ದೀನಿ. ಹೊರಗಡೆ ಹೋಗ್ದೇನು ಕೂಡ ತುಂಬ ದಿನ ಆಯಿತು, ಮನೆಯಲ್ಲೂ ಕೂಡ ಬೇಜಾರಾಗ್ತಿತ್ತು. ಸೊ ಹಂಗಾಗಿ ಹಿಂಗೆ ಸ್ವಲ್ಪ ಹೊರಗಡೆ ಹೋಗಿ ಏನಾದರೂ ತಿನ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಪಾರ್ಕಿಗೆ ಹೋಗಬೇಕು ಅಂತ ಮೊದಲೇ ಏನೂ ಪ್ಲ್ಯಾನ್ ಇರಲಿಲ್ಲ. ಕುಂದಾಪುರಕ್ಕೆ ಹೋಗಿ ಆದಮೇಲೆ ಈವ್ನಿಂಗ್ ಟೈಮ್ ಅಲ್ವಾ, ಪಾರ್ಕಿಗೆ ಎಲ್ಲಾದರೂ ಹೋಗಿ ಸ್ವಲ್ಪ ಹೊತ್ತಿದ್ದು ಆಮೇಲೆ ಏನಾದರೂ ತಿನ್ಕೊಂಡು ಮನೆಗೆ ಹೋಗೋಣ ಅಂದ್ಕೊಂಡು ಪಾರ್ಕಿಗೆ ಹೋದ್ವಿ. ನಾನು ಹೋಗಿದ್ದು ಮದ್ದುಗುಡ್ಡೆ ಪಾರ್ಕಿಗೆ. ಈವ್ನಿಂಗ್ ಟೈಮಲ್ಲಿ ಪಾರ್ಕಿಗೆ ಬಂದರೆ ಏನೋ ಒಂಥರ ಖುಷಿ ಆಗುತ್ತೆ, ಮೈಂಡ್ ಕೂಡ ಫ್ರೆಶ್ ಆಗುತ್ತೆ. ಆ ಕಡೆ ಹೊಳೆ, ಈ ಕಡೆ ಪಾರ್ಕ್, ನೀವು ನೋಡ್ತಾ ಇರ್ಬೋದು ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ಈ ಪಾರ್ಕ್ಗೆ ಯಾರೆಲ್ಲ ಬಂದಿದ್ದೀರಿ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಕುಂದಾಪುರ ಗಾಂಧಿ ಪಾರ್ಕ್ ವಿಡಿಯೋನ ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇನ್ನೂ ಆ ವಿಡಿಯೋನ ನೋಡದೇ ಇದ್ದವರು ಈಗಲೇ ಹೋಗಿ ಚೆಕ್ ಮಾಡಿ. ಪಾರ್ಕಲ್ಲಿ ಸ್ವಲ್ಪ ಹೊತ್ತು ಇದ್ದು ಆಮೇಲೆ ಅಲ್ಲಿಂದ ಹೊರಟ್ವಿ. ಟೈಮ್ ಕೂಡ 6:30 ಹಾಗಾಯಿತು. ನಾನು ಕುಂದಾಪುರಕ್ಕೆ ಹೋದರೆ ಏನು ತಿಂತೀನೋ ಬಿಡ್ತೀನೋ ಗೊತ್ತಿಲ್ಲ. ಆದರೆ ಗೋಲ್ಗಪ್ಪ ಮಾತ್ರ ತಿಂದೆ ಮನೆಗೆ ಹೋಗಲ್ಲ, ಅಷ್ಟು ಇಷ್ಟ ನನಗೆ ಗೋಲ್ಗಪ್ಪ ಅಂದರೆ. ಕುಂದಾಪುರದಲ್ಲಿ ಒಂದು 3-4 ಕಡೆ ಇದೆ. ನಾನು ಹೋಗಿದ್ದು ಪನ್ನೀರ್ ಜ್ಯುವೆಲ್ರಿ ಹತ್ತಿರದಲ್ಲೇ ಒಬ್ಬರು ಇದ್ದರು, ಅಲ್ಲಿ ಹೋಗಿಬಿಡ್ತಿದ್ದೆ. ತುಂಬ ಚೆನ್ನಾಗಿತ್ತು ಗೋಲ್ಗಪ್ಪ. ಗೋಲ್ಗಪ್ಪ ತಿಂದಾದಮೇಲೆ ಐಸ್ಕ್ರೀಮ್ ಏನಾದರೂ ತಿನ್ಬೇಕು ಅನಿಸ್ತಿತ್ತು. ಸೊ ಐಸ್ಕ್ರೀಮ್ ಏನಾದರೂ ತಿನ್ಕೊಂಡು ಮನೆಗೆ ಹೋಗೋಣ ಅಂದ್ಕೊಂಡು ಅಲ್ಲಿಂದ ಈಶಾನ್ಯಕ್ಕೆ ಹೋದ್ವಿ. ನಾನು ಐಸ್ಕ್ರೀಮ್ ಏನಾದರೂ ಆರ್ಡರ್ ಮಾಡೋಣ ಅಂದ್ಕೊಂಡೆ, ಆಮೇಲೆ ಬೇಡ ಅನ್ನಿಸ್ತು, ಸ್ಪೆಷಲ್ ಫಲೂಡಾನ ಆರ್ಡರ್ ಮಾಡಿದೆ. ಫಲೂಡಾ ಅಂತೂ ತುಂಬಾ ಚೆನ್ನಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ಆಮೇಲೆ 2 ಸ್ಯಾಂಡ್ವಿಚನ್ನು ಆರ್ಡರ್ ಮಾಡಿದೆ, ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಸೊ ಅದನ್ನು ತಿನ್ಕೊಂಡು ಸಂಜೆ ಟೀ ಕುಡಿಯೋ ಟೈಮಲ್ಲಿ ಮನೇಲಿ ಏನಾದರೂ ತಿನ್ಬೇಕು ಅನಿಸುತ್ತೆ. ಸೊ ಅದಕ್ಕೋಸ್ಕರ ಮನೆಗೆ ಏನಾದರೂ ತಗೊಂಡು ಹೋಗಬೇಕು ಅಂತ ಬೇಕ್ರಿಗೆ ಹೋದ್ವಿ. ಬೇಕ್ರಿಯಲ್ಲಿ ನಾನು ಶೇವ್ ಎಲ್ಲ ನೋಡ್ತಾ ಇದ್ದೆ ಯಾವುದು ಚೆನ್ನಾಗಿದೆ ಅಂತ. ಸೊ ಬೇಕಾಗಿರೋದನ್ನೆಲ್ಲ ತಗೊಂಡೆ, ಆಮೇಲೆ ಸೀದಾ ಅಲ್ಲಿಂದ ಮನೆಗೆ ಹೋದೆ. ಇನ್ನೊಂದು ವಿಷಯ ಏನಂದರೆ, ನಾನು ಹೊರಗಡೆ ಹೋದಾಗಲೆಲ್ಲ ತುಂಬ ಜನ ಕೇಳ್ತಾರೆ, ನೀನು ಯೂಟ್ಯೂಬ್ ಮಾಡ್ತಿದ್ಯಾ ಅಲ್ವಾ, ಯೂಟ್ಯೂಬಿಂದ ದುಡ್ಡು ಬರ್ತಾ ಇದೆಯಾ ಅಂತ ಕೇಳ್ತಾರೆ. ನನಗೆ ಇವಾಗ ಸದ್ಯಕ್ಕೆ ಯೂಟ್ಯೂಬಿಂದ ಯಾವುದೇ ಪೇಮೆಂಟ್ ಬರ್ತಾ ಇಲ್ಲ. ಯೂಟ್ಯೂಬ್ ಪೇಮೆಂಟ್ ಬರಬೇಕಂದ್ರೆ ಯೂಟ್ಯೂಬಿಂದ ಕೆಲವೊಂದು ರೂಲ್ಸ್ ಇರುತ್ತೆ, ಅದನ್ನು ನಾವು ಫಾಲೋ ಮಾಡಬೇಕಾಗತ್ತೆ. 1,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ. ಅದು ನಿಮ್ಮ ಪ್ರೀತಿ ಮತ್ತು ಸಪೋರ್ಟಿಂದ ಕಂಪ್ಲೀಟ್ ಆಗಿದೆ. ಹಾಗೆ ಅದ್ರ ಜೊತೆಗೆ 4,000 ವಾಚಿಂಗ್ ಅವರ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ. ಸೊ ವೇಟಿಂಗ್ ಫಾರ್ ವಾಚಿಂಗ್ ಅವರ್, ಅದು ಕೂಡ ಸದ್ಯದಲ್ಲೇ ನಿಮ್ಮ ಪ್ರೀತಿ ಮತ್ತು ಸಪೋರ್ಟಿಂದ ಕಂಪ್ಲೀಟ್ ಆಗತ್ತೆ. ಅದೆರಡು ಕಂಪ್ಲೀಟ್ ಆದ ನಂತರ ನಮ್ಮ ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗುತ್ತೆ. ಅದು ಆನ್ ಆದಮೇಲೂ ಕೂಡ ಕೆಲವೊಂದು ಸ್ಟೆಪ್ಸ್ ರೂಲ್ಸ್ ಇರುತ್ತೆ, ಅದನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ಅದು ಫಾಲೋ ಆದ ನಂತರ, ಅದೆಲ್ಲ ಕಂಪ್ಲೀಟ್ ಆದ ನಂತರ ನಮಗೆ ಗೂಗಲ್ ಆಡ್ಸಿನ್ಸ್ ಅವ್ರ ಕಡೆಯಿಂದ ಒಂದು ಪಿನ್ ಬರುತ್ತೆ. ಯೂಟ್ಯೂಬ್ ಅವರು ನಮಗೆ ಆ ಪಿನ್ ಅನ್ನು ಕಳಿಸ್ಕೊಡ್ತಾರೆ. ಆ ಪಿನ್ ಬಂದ ನಂತರ ನಮ್ಮ ಚಾನಲ್ಗೆ ಆ್ಯಡ್ ಬರುತ್ತೆ, ಆ ಆ್ಯಡ್ ಮೇಲೆ ನಮಗೆ ಪೇಮೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಷ್ಟೆಲ್ಲ ಸ್ಟೆಪ್ಸ್ ಇರುತ್ತೆ. ನಾನು ಪಿನ್ ಬಂದ ಮೇಲೆ ನಾನಾದರೂ ಒಂದೇ ಒಂದು ವಿಡಿಯೋ ಮಾಡ್ತೀನಿ, ಏನೆಲ್ಲ ಆಯಿತು ಹೇಗಾಯಿತು ಅಂತ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.